ಮೊದಲನೇ ಭಾಗ ಕೀರ್ತನೆಗಾರನಾದ ದಾವಿದ ಅರಸ ಆ ಅರಸನ ವಂಶಕ್ಕೆ ಸೇರಿದಂತ ನಾವೆಲ್ಲರೂ ಬಹುಶಃ ಇದನ್ನೇ ನಾವು ನೋಡುತ್ತೇವೆ ಸಂದ ಪೇತ್ರನು ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ ಸ್ನಾನ ದೀಕ್ಷೆನ ಪಡೆದುಕೊಂಡಂತ ಪ್ರತಿಯೊಬ್ಬ ಕ್ರೈಸ್ತ ಭಕ್ತನು ಸಾಧಾರಣ ಮನುಷ್ಯನಲ್ಲ ಸ್ನಾನ ದೀಕ್ಷೆನ ಪಡೆದುಕೊಂಡು ಅಭಿಷೇಕವನ್ನು ಹೊಂದಿರುವಂತ ಕ್ರೈಸ್ತ ಭಕ್ತರಾದ ನಾವು ಸಾಧಾರಣ ಮನುಷ್ಯರಲ್ಲ ದೇವರಿಂದ ಕರೆಯಲ್ಪಟ್ಟಂತ ಜನಾಂಗವಾಗಿದ್ದೇವೆ ದೇವರಿಂದ ಅಭಿಷೇಕಗೊಂಡಂತ ಜನಾಂಗವಾಗಿದ್ದೇವೆ ಆದ್ದರಿಂದ ನೀವು ಯಾಜಕರು ಬೋಧಕರು ಪ್ರವಾದಿಗಳು ಈ ಪ್ರಪಂಚಕ್ಕೆ ಬಹುಶಃ ಈ ವಾಕ್ಯದ ಹಿನ್ನೆಲೆಯಲ್ಲಿ ನನಗನಿಸುತ್ತದೆ ಮಗ್ದಲ ಮರಿಯ ನಿಜವಾಗಿಯೂ ಪ್ರಭುವಿನ ದರ್ಶನವ ಪ್ರಭುವಿನಿಂದ ಪ್ರೇರಿತಳಾಗಿ ನಮಗೆಲ್ಲರಿಗೂ ಆಶ್ಚರ್ಯ ಆಕೆಯನ್ನ ಏನೆಂದು ಕರೆಯುತ್ತಾದರೂ ಮೊದಲು ಪ್ರಿಯ ಸಹೋದರ ಸಹೋದರಿ ದೈವಿಕ ವಾಕ್ಯವನ್ನು ಆಲಿಸಿ ಆ ವಾಕ್ಯದ ಜ್ಞಾನವನ್ನ ಕುಡಿದಂತಹ ಈ ಪ್ರಭುವಿನ ಶಿಷ್ಯಾಗುತ್ತಾಳೆ ಎಂದ ಅದ್ಭುತ ಪ್ರಿಯ ಸಹೋದರ ಸಹೋದರಿ ಪ್ರಭುವಿನ ಸ್ಪರ್ಶದಿಂದ ಪ್ರಭುವಿನ ವಾಕ್ಯವನ್ನು ಆಲಿಸುವುದರಿಂದ ಒಬ್ಬ ವೇಶ್ಯ ಒಬ್ಬ ಸಂದ ಪೌಲ ಕೊಲೆಗಾರ ಅದಕ್ಕಾಗಿ ಶೈಲಿನ ಎರಡನೇ ವಾಚನದಲ್ಲಿ ಸಂದ ಪೌಲ ಹೇಳುತ್ತಾರೆ ಪ್ರಭುವಿನಲ್ಲಿ ನಾವು ಜೀವಿಸುವಾಗ ಪ್ರಭುವಿನ ವಾಕ್ಯವನ್ನು ಆಲಿಸುವಾಗ ನಾವೇನಾಗುತ್ತೇವೆ ನಮ್ಮಲ್ಲಿ ಜೀವ ನಮ್ಮಲ್ಲಿ ನವಜೀವ ನಮ್ಮಲ್ಲಿ ಚೈತನ್ಯ ನಾವು ಪ್ರಭುವಿನ ಐಕ್ಯವಾಗುತ್ತೇವೆ ಹೊಸ ಮನುಷ್ಯರಾಗುತ್ತೇವೆ ಹೊಸ ಮನುಷ್ಯರಾಗುತ್ತೇವೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಇಲ್ಲಿಗೆ ಬಹುಶಃ ಮೈಸೂರು ಕಡೆಯಿಂದ ನೋಡದೆ ಬರುವಾಗ ನಾಗನಹಳ್ಳಿಯಿಂದ ಕೂಡ್ಲೂರಿಂದ ಹುಣಸೂರಿನ ನನ್ನ ಧರ್ಮಕ್ಕೇನಿಂದ ಕೆಲವರು ಇನ್ನಿತರ ಇಡೀ ಬೆಂಗಳೂರು ಕಡೆಯಿಂದ ಅಲ್ಲಿಗೆ ಬಂದಂತಹ ಜನರನ್ನು ನೋಡುವಾಗ ಬಹುಶಃ ಈ ಕೀರ್ತನೆಯ ಒಂದು ಭಾಗವಾಗಿದೆ ನಮ್ಮೆಲ್ಲರ ಈ ಶರೀರದೊಳಗೆ ದೇಹದೊಳಗೆ ಆತ್ಮವಿದೆ ದೇವರ ಜೀವವಿದೆ ಈ ಜೀವ ಆತ್ಮ ಯಾವುದಕ್ಕಾಗಿ ಆತುರಿಯುತ್ತಿದೆ ನನ್ನ ಪ್ರಭುವಿಗಾಗಿ ನನ್ನ ದೇವನಿಗಾಗಿ ನನ್ನ ರಕ್ಷಕನಿಗಾಗಿ ನನಗೆ ಜೀವ ಕೊಡುವ ಆ ಪ್ರಭುವಿಗಾಗಿ ನನಗೆ ಸೌಖ್ಯ ಕೊಡುವ ಜ್ಞಾನ ಕೊಡುವ ನೆಮ್ಮದಿಯನ್ನು ಕೊಡುವ ಆರೋಗ್ಯವನ್ನು ಕೊಡುವ ಪ್ರಿಯ ಸಹೋದರ ಸಹೋದರರೇ ಅನೇಕ ಸಾರಿ ಈ ಪ್ರಪಂಚದಲ್ಲಿ ಜೀವಿಸುತ್ತಾ ಇರುವಾಗ ನೀವಾಗಲಿ ನಾನಾಗಲಿ ನಮ್ಮ ಆತ್ಮ ನಮ್ಮ ಅಂತರಂಗ ಆ ಪ್ರಭುವಿಗಾಗಿ ಹಾತೊರೆಯದೆ ಈ ವಿಶ್ವವನ್ನ ಈ ಭೂಮಂಡಲವನ್ನ ಈ ಭೂಮಂಡಲ ಇರುವಂತಹ ಆಸ್ತಿಯನ್ನ ಸಿರಿಯನ್ನ ಸಂಪತ್ತನ್ನ ವ್ಯಕ್ತಿಗಳನ್ನ ಅವರನ್ನ ಇವರನ್ನ ನಂಬಿ 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 ನಾವಾಳಾಗುತ್ತಾ ಇದ್ದೇವೆ ಹಾಳಾಗುತ್ತಾ ಇದ್ದೇವೆ ಬೆಳಗಿನ ಪೂಜೆಯಲ್ಲಿ ಧರ್ಮಾಧ್ಯಕ್ಷರು ಇಡುತ್ತಾ ಇದ್ದರು ಧರ್ಮಾಧ್ಯಕ್ಷರು ಇಡುತ್ತಾ ಇದ್ದರು ಪ್ರಿಯ ಸಹೋದರ ಸಹೋದರಿ ವಿಶ್ವಾಸ ನಂಬಿಕೆ ಶಾಶ್ವತವಾದಂತಹ ಸಿರಿ ಸಂಪತ್ತು ನಾನು ತಮ್ಮ ಧರ್ಮಕೇಂದ್ರಿಗೆ ಉಳಿಸಿ ಧರ್ಮಕೇಂದ್ರ ಯಾವಾಗ ಹೇಳ್ತಾ ಇದ್ದೆ ದೇವರಲ್ಲಿ ಆಳವಾದ ನಂಬಿಕೆಯನ್ನ ವಿಶ್ವಾಸದಿಟ್ಟಂತ ಯಾರಾಗಲಿ ಯಾವ ಕುಟುಂಬವಾಗಲಿ ಯಾವ ಪರಿಸರ ವಠಾರವಾಗಲಿ ಅದು ವಿದ್ಯೆಯಲ್ಲಿ ವಿಶ್ವಾಸದಲ್ಲಿ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಮೇಲೆ ಬಂದಿಲ್ಲ ಎಂದು ನಾನು ಬೇಕಾದ ಕಾರಣ ನುಗ್ಗುತ್ತೇನೆ ಎಂದು ನಾನು ಬಹಳ ಗಂಭೀರವಾಗಿ ಕಳೆದ ಭಾನುವಾರ ಬಹಳ ದೀರ್ಘವಾಗಿ ಪ್ರಬೋಧನೆ ಮಾಡಿದ ಫಾದರ್ ನಾವೆಲ್ಲೆಲ್ಲ ಹೋಗಿ ಬಂದು ನಿಮ್ಮಂತಹ ಈ ದಿನದ ಪ್ರಸಂಗ ನಾನು ಕೇಳಿಲ್ಲ ಎಂಬುದು ಹೇಳ್ತಾ ಇದ್ದರು ಆದರೆ ಪ್ರಿಯ ಸಹೋದರ ಸಹೋದರಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಕೀರ್ತನೆಗಾರ ದಾವಿದ ಅರಸನ ಅವನ ಶರೀರದ ಒಳಗಿರುವಂತ ಆ ಆತ್ಮ ಪ್ರಭುವಿಗಾಗಿ ತನ್ನ ದೇವರಿಗಾಗಿ
ಎಷ್ಟು ಆತರೆಯಿತು ಎಂಬುದ ಹಾಗೆ ಅಲ್ಲಿ ವಿವರಿಸುವಂತೆ ಎರಡನೇ ಭಾಗದಲ್ಲಿ ನೋಡುತ್ತೇವೆ. ದರ್ಶನ, ದರ್ಶನ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಆಚರಿಸುತ್ತಾ ಇರುವಂತಹ ಮರಿಯ ಮಗ್ದಲಿನ ಹಬ್ಬದ ದಿನ, ಮರಿಯ ಮಗ್ದಲಿನ ಹೇಳುತ್ತಾಳೆ ಮೊದಲನೇ ವಾಚನದಲ್ಲಿ, ನನ್ನ ಪ್ರಿಯಾಂಕನನ್ನ ನನ್ನ ಪ್ರೇಮಶೀಲನ ಕಂಡೆ ಎಂದು ಅಲ್ಲಿ ವಿವರಿಸಿದಲ್ಲಿ ಸುಭಸನ್ನೇಶ್ವರಿನೇ ಮರಿಯ ಮಗ್ದಲಿನ ಹೇಳುತ್ತಾಳೆ ಶಿಷ್ಯರ ಬಳಿಗೆ ಹೋಗಿ, ನಾನು ಪ್ರಭುವನ್ನ ಕಂಡೆ, ನಾನು ಪ್ರಭುವನ್ನ ಕಂಡೆ. ಎಂಥ ಅದ್ಭುತ ತಿಳಿಸಿದ್ರು, ಎಲ್ಲರಿಗೂ ಸಾಧ್ಯವಿಲ್ಲ ಅಂತ. ಆಳವಾದ ಅಚಲವಾದ ನಂಬಿಕೆ ಇರುವಂತ ಒಬ್ಬ ವ್ಯಕ್ತಿ ಪ್ರಭುವನ್ನ ಕಾಣಲು, ಪ್ರಭುವನ್ನ ಅನುಭವಿಸಲು ಮಾತ್ರ ಸಾಧ್ಯ, ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ನೋಡುತ್ತೇವೆ ಪ್ರಭುವನ್ನ ಕಂಡಂತ ಅನೇಕರು, ಸಂತ ಥೋಮಸ್ ಅಕ್ವಿನಾಸ್ ಇಡೀ ರಾತ್ರಿ ಧ್ಯಾನ ಶಕ್ತರಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಭುವನ್ನ, ನಾನು ಪ್ರಭುವನ್ನ ಕಂಡೆ. ಅಲ್ಲಿದ್ದಂತಹ ಶಿಷ್ಯರಿರುತ್ತಾರೆ, ಹೇ ಹುಚ್ಚ, ಸುಮ್ಮನೆಯರು, ಸುಮ್ಮನೆಯರು. ಈ ರೀತಿಯಾಗಿ ಸಂತ ಅಂಥೋಳಿಯವರು ಪ್ರಭುವನ್ನ ಕಂಡರು. ಈ ರೀತಿಯಾಗಿ ಅನೇಕರು ಅದರಲ್ಲೂ ದೈವಿಕ ವಾಕ್ಯವನ್ನ ಮೊಣಕಾಲು ರಾತ್ರಿಯಲ್ಲಿ ದೈವಿಕ ವಾಕ್ಯವನ್ನ ಪಠನ ಓದುತ್ತಾ ಧ್ಯಾನ ಮಾಡುತ್ತಾಗಿರಬೇಕಾದ್ರೆ ಸಂತೋಣಿಯವರ ಕೈಯಲ್ಲಿದ್ದಂತಹ ಪುಸ್ತಕ ವಾಕ್ಯವನ್ನು ಮನುಷ್ಯರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಏನು ಆಶ್ಚರ್ಯ! ಆದರೆ ನಿರಾಶರಾಗಬೇಡಿ. ಬೆಳ್ಳೆಗಣಿ ಅಥವಾ ಇಲ್ಲಿ ಸೇರಮಿಗೆ ಡೋರ್ಗಳಿ ಅಲ್ಲಿ ಹೋಗ್ತಾ ಹೋಗ್ತಾ ಪ್ರಭುವನ್ನ ಸಂಪೂರ್ಣವಾಗಿ ಕಾಣುವುದು ಸಂತೋಷದಿಂದ ಸಂತೃಪ್ತಿಯಿಂದ ಜೀವಿಸುತ್ತಾ ಇರಬಹುದು. ಬಹಳ ಸಂತೋಷ. ಸ್ತೋತ್ರ. ಪ್ರಭುವನ್ನ ಕಂಡವರಿಗೆ, ಕಾಣದವರು ನಾವು ನಿರಾಶರಾಗಬಾರದು. ನಿರಾಶರಾಗಿ ಯಾವ ರೀತಿ ಪೇದಾಗಿ ಯುವನ ಶಿಷ್ಯರು ಪ್ರಭುವನ್ನ ಸಮಾಧಿ ಮಾಡಿ ಹೊರಟು ಹೋಗಿ ನಿರಾಶರಾಗಿದ್ರು, ಪುನಃ ಬಂದರು, ಪುನಃ ಬಂದರು. ಆ ರೀತಿಯಾಗಿ ಕೆಲವು ಸಾರಿ ನಮ್ಮ ಜೀವನ ರೀತಿ ಆಗಿದೆ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರಿ, 1492 ಇಸ್ವಿಯಲ್ಲಿ ಅಮೆರಿಕ ದೇಶವನ್ನು ಕಂಡಿರುವಂತಹ ಕ್ರಿಸ್ಟೋಫರ್ ನಿರಾಶರಾಗಿ ಸಮುದ್ರದ ಮಧ್ಯದಲ್ಲಿ ಹಡಗು ಏರ್ಪೇರಾಗುವಂತಹ ಸಮಯದಲ್ಲಿ ಕೈಗಳನ್ನ ಎತ್ತಿ ಆಕಾಶದ ಕಡೆಗೆ ಅವರ ಕೈಯಲ್ಲಿ ಒಂದೇ ನಿರಂತರ ಆವೆ ಮರಿಯಾ ಸಾರ್ವೆ ರಚೀನ ಸಾರದಸಿ, ಆವೆ ಮರಿಯಾ ಸಾರ್ವೆ ರಚೀನ ಸಾರದಸಿ ಎಂಬುದಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡುವಾಗ ಅವರಿಗೆ ಪ್ರಕಾಶವಾಗಿ ಪ್ರಭುವಿನ ದರ್ಶನವಾಗಿ ಅಮೆರಿಕ ನೋಡುತ್ತಾನೆ. ಆ ಸ್ಥಳದಲ್ಲಿ ತಾಯಿ ಸುಲೈ ಮೂಲ ಕನ್ಸೆಪ್ಸಿಯ ತಾಯಿ ಸಲ್ಲುತ್ತಾನೆ. ಆದರೆ ಪ್ರಿಯ ಸಹೋದರ ಸಹೋದರಿ, ಅದೇ ರೀತಿ ನೋಡುತ್ತೇವೆ 1969 ಚಂದ್ರನ ಮೇಲೆ, ಚಂದ್ರನ ನಮ್ಮ ಚಂದ್ರ ಅಲ್ಲ, ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದಂತ ಹಾರ್ಡಿಂಗ್ ಆರ್ಮ್‌ಸ್ಟ್ರಾಂಗ್ ಇರುತ್ತಾರೆ ಅಲ್ಲಿ ಮಡಕವರಲ್ಲಿ. ಪ್ರಭು ಇನ್ನ ಮಹಿಮೆ, ಎಂಥ ಸುಂದರವಾದ ಮಹಿಮೆಯಾಗಿ ಆ ಮಹಿಮೆಯನ್ನು ಕೊಂಡಾಡಿದಂತಾಗಿ ನಾವು ಚಲಿದಿರುವಂತೇವೆ. ಆದ್ರೆ ಪ್ರಿಯ ಸಹೋದರ ಸಹೋದರಿ, ಈ ಸತ್ಯವನ್ನ ತಿಳಿದುಕೊಂಡು ಮರಿಯ ಮಗ್ದಲಿನ ಹಬ್ಬವನ್ನು ಕೊಂಡಾಡಲು ವಿವಿಧ ಸ್ಥಳಗಳಿಂದ ಬಂದಿರುವಂತಹ ಕ್ರೈಸ್ತ ಭಕ್ತ ವಿಶ್ವಾಸಗಳೇ, ಧರ್ಮ ಗುರುಗಳೇ, ಹಾಗೂ ಯಾರಲ್ಲಿ ಇರುವವರಿಲ್ಲದರೆ ಶ್ರೀಮಂತರೇ ಬಡವರೇ ಯಾರೇ ಆಗಲಿ, ನಿರಾಶರಾಗದೆ ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ವಿಶ್ವಾಸದಿಂದ ಒಂದು ದಿನ ನಾನು ಪ್ರಭುವನ್ನು ಅನುಭವಿಸುತ್ತೇನೆ, ಒಂದು ದಿನ ಮಗ್ದಲಿನಂತೆ ನಾನು ಪ್ರಭುವನ್ನು ಕಂಡೇ ಕಾಣುತ್ತೇನೆ. ಎಲ್ಲಿ ಜೀವ ವಾಕ್ಯದ ಮೂಲಕ ದಿವ್ಯ ಹೌಕ್ಯದಲ್ಲಿ ಪ್ರಭುವನ್ನ ಕುಳಿಸಿ ಪಾನ ಮಾಡುವಾಗ, ಪ್ರಭುವನ್ನು ಕಂಡಾಗ, ಪ್ರಭುವನ್ನು ಅನುಭವಿಸಿದಾಗ ಎಲ್ಲರೂ ಸಹ ನಾವು ಸಂತ ಥೋಮಸ್ ಸಂಗತಿ ಇನ್ನಿತರ ಪ್ರೇಷದೆ, ನನ್ನ ಪ್ರಭುವೇ, ನನ್ನ ದೇವರೇ,
ನಿನಗೆ ಸಾಷ್ಟಾಂಗ ನಿನಗೆ ನಮಸ್ಕಾರ ನಿನಗೆ ಆರಾಧನೆ ಎಂಬುದಾಗಿ ನಾವೆಲ್ಲರೂ ಆಳವಾದ ವಿಶ್ವಾಸದಿಂದ ಪ್ರಭುವನ್ನು ಆರಾಧಿಸುವ ಸ್ತುತಿಸುವ ಮೈ ಮೇಲೆ ಪಡಿಸುವ ಅದರಲ್ಲಿ ಮುಖ್ಯವಾಗಿ ತಾಯಿ ಮರಿಯಳಂತೆ ಆತ್ಮ ತುಂಬಿ ಹೃದಯ ತುಂಬಿ ವಿಶ್ವಾಸದಿಂದ ವಿಶ್ವಾಸದ ಧ್ವನಿಯಿಂದ ವಿಶ್ವಾಸದ ಶಕ್ತಿಯಿಂದ ದೇವರಿಗೆ ನಾವು ಯಾವಾಗಲೂ ಮೈ ಮೇಲೆ ಹಾಡುವಂತ ಸಂದ ಪೇತ್ರಾಯಕನವರು ಹೇಳಿದಾಗೆ ಸ್ನಾನ ದೀಕ್ಷೆನ ಅನೇಕ ಸಾರಿ ನಮ್ಮಲ್ಲಿ ಒಂದು ನಿರಾಶೆ ಯಾಕಪ್ಪ ನಾನು ಕ್ರೈಸ್ತನಾಗಲಿಲ್ಲ ಸಂದ ಪೇತ್ರಾಯಪ್ಪನವರು ಆಗಲೇ ನಡೆದಿದ್ದಾರೆ ಸ್ನಾನ ದೀಕ್ಷೆನ ಪಡೆದುಕೊಂಡಂತಹ ನಾವೆಲ್ಲರೂ ದೇವರ ಮಕ್ಕಳು ದೇವರ ಮೈಮೇನ ಸಾರುವಂತಹ ಮಕ್ಕಳಾಗಿದ್ದೇವೆ ಆದ್ದರಿಂದ ಈ ಒಂದು ವಿಶ್ವಾಸದ ಈಗ ನಾವೆಲ್ಲರೂ ಗಾನ ಬಂದರಿಗೆ ಸೇರಿ ನಮ್ಮ ವಿಶ್ವಾಸವನ್ನು ನಮ್ಮ ಮೈಮೇನ ಪ್ರಕಟಿಸಿದ ನಮ್ಮ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸಲು ಸಿದ್ಧರಾಗೋಣ ಆಮೇಲೆ.